ಬರೀ 15 ರಿಂದ 20 ನಿಮಿಷದಲ್ಲಿ ನಿಮಗೆ ಚಿಕನ್ ಫ್ರೈ ರೆಡಿ. ಇದನ್ನ ನಾನು ಇವತ್ತವರೆಗೂ ನಮ್ಮ ಹೋಟ್ಲಲ್ಲಿ ಹೈಯೆಸ್ಟ್ ಸೇಲಿಂಗ್ ಇದೊಂದು ನಮ್ಮ ಹೋಟ್ಲಲ್ಲಿ ಪೆಪ್ಪರ್ ಚಿಕನ್. ಇದೆರಡನ್ನ ಎಂಜಾಯ್ ಮಾಡಿ ತಿಂತಾರೆ, ಆ ಪ್ರತಿಯೊಬ್ಬರಿಗೂ ಟೆಂಪ್ಟ್ ಆಗುತ್ತೆ, ಆ ರುಚಿ ಇರುತ್ತೆ, ಅದು ತಿನ್ನಬೇಕು ಅಂದರೆ ಆ ಖುಷಿ ಬೇಕು ಅಂತೇಳಿ ತಗೋತಾರೆ. ನೀವು ಪಟ ಪಟ ಅಂತ ಮನೇಲಿ ಅಡುಗೆ ಮಾಡ್ಕೊಂಡು ತಿಂತಾ ಇರ್ಬೋದು, ಯಾವುದು ದೊಡ್ಡ ಅಯ್ಯೋ ಕಾಯಿ ತುರಿಬೇಕು ಆ ಮಾಡಬೇಕು ಇದು ಮಾಡಬೇಕಿಲ್ಲ, ಆಹಾ ಅಂತ ಮಾಡಿ ತಿನ್ನಿ ಆಮೇಲೆ ಹೇಳಿ ನಮಗೆ. ನೋಡಿ ಏನೇನ ಮಸಾಲೆ ಇದೆಯಾ, ಏನೇನ ಇದೆಯಾ ನೋಡೋಕೆ ಹೆಂಗಿದೆ ನೋಡಿ. ಇದೇ ನಮ್ಮ ಹೋಟೆಲಿನ ಚಿಕನ್ ಫ್ರೈ ಜ್ಯೂಸಿ ಜ್ಯೂಸಿ ಥರ ಇದೆ, ಏನು ಸ್ಮೂತ್ ಏನು ಟೇಸ್ಟ್, ಆಹಾ ಹಾ ಆಹಾ ನೋಡಿ. ಸರ್ ನಾನು ಚಂದ್ರು, ನಿಮ್ಮನೆ ಊಟದ ಚಂದ್ರು ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಹೋಟ್ಲಲ್ಲಿ 3 ಕೆಜಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ, ದಯವಿಟ್ಟು ಇವಾಗ ನೋಡ್ಕೊಳ್ಳಿ, ಒಂದೊಂದು ಪದಾರ್ಥನೂ ನಿಮಗೆ ತೋರಿಸ್ತೀನಿ. ಈಸಿ ವಿಧಾನ, ತುಂಬ ಶುಚಿಯಾಗಿ ರುಚಿಯಾಗಿರುತ್ತೆ. ನೋಡಿ ಸರ್, ಈಗ 3 ಸ್ಪೂನು ಆಯಿಲ್, ಇದು ಇವಾಗ ಕಾಯ್ತಾ ಇರುತ್ತೆ ಎಣ್ಣೆ, ಇದಕ್ಕೆ ಕರಿಬೇವು ಒಂದಿಡಿ, ಕರಿಬೇವು ಒಂದು ಕೈ ಹಿಡಿ, ಈರುಳ್ಳಿ, ಯಾವುದಕ್ಕೆ ಆಗಲಿ ಹೆಚ್ಚಿನ ರೀತಿ ಮಸಾಲೆ ಆಗಲಿ ಟೊಮೊಟೊ ಆಗಲಿ ಈರುಳ್ಳಿ ಈಸಿಯಾಗಿ ಮಾಡಿಕೊಂಡು ಈಸಿಯಾಗಿ ತಿನ್ನೋ ವಿಧಾನ, ಇಲ್ಲ ಯಾವ ಮಸಾಲೆನೂ ಜಾಸ್ತಿ ತಿಂದಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಟೇಸ್ಟು ಅಂತ. ಸ್ವಲ್ಪ ಬ್ರೌನಿಶ್ ಆಗಬೇಕು, ಈಗ ಸ್ವಲ್ಪ ಟೊಮೊಟೊ, ಒಂದು ಟೊಮೊಟೊ, ಒಂದೇ ಟೊಮೊಟೊ. ನೋಡಿ ಸರ್, ಇದೆಲ್ಲ ಚೆನ್ನಾಗಾಯ್ತಲ್ಲ ಸರ್ ಫ್ರೈ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಸರ್ 3 ಕೆಜಿ ಚಿಕನ್, ಎಲ್ಲ ಸ್ಕಿನ್ ಔಟ್ ಸರ್. ಚಿಕನ್ನು ಅಲ್ಲ, ನಮ್ಮ ಹೋಟ್ಲಲ್ಲಿ ಹೋಟ್ಲ ಶೈಲಿಯಲ್ಲಿ ಸ್ವಲ್ಪ ಪೀಸು ಲೆಕ್ಕಾಚಾರವಾಗಿ ಕೊಡಬೇಕು ಅಂತ ಸ್ವಲ್ಪ ದಪ್ಪ ಹೊಡಿತೀವಿ. ಮನೆಗಾದರೆ ಇನ್ನೂ ಸ್ವಲ್ಪ ಪೀಸ್ ಸಣ್ಣ ಕಟ್ ಮಾಡಿಕೊಂಡು ನೀವು ನೀಟಾಗಿ ಹಾಕ್ಕೊಂಡ್ರೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ. ನಾವು ನೋಡಿ ನೀರು ಗೀರು ಏನು ಹಾಕಲ್ಲ, ಇದರಲ್ಲಿ ಬರೋ ನೀರು ಬಿಟ್ಕೊಂಡ ಮೇಲೆ ನಿಮ್ಮರದ ಮೇಲೇ ನಾವು ಮಸಾಲೆ ಹಾಕೋದು. ತೋರಿಸ್ತೀನಿ ನಿಮಗೆಲ್ಲ, ನೋಡಿ ಸರ್ ಎಲ್ಲ ಮಿಕ್ಸ್ ಆಯಿತಾ. ಈ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ತಟ್ಟೆ ಕ್ಲೋಸ್ ಮಾಡ್ತೀನಿ, ಒಂದು 5 ನಿಮಿಷ. ಅದ್ರ ಒಳಗಡೆ ಒಂದು ಮಿಕ್ಸಿಗೆ ರೂಪ ಒಂದು ಕೆಲಸ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಇದಕ್ಕೀಗ ಇಷ್ಟೇ ಕಾಯ್ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಸ್ವಲ್ಪ ಲವಂಗ, ಒಂಚೂರು ಬೇಬಿ ಕ್ಯಾಶ್ನೆಟ್, ಒಂಚೂರು ಗಸಗಸೆ. ಇದನ್ನು ನಾನು ಇವಾಗ ರುಬ್ಕೋತೀನಿ. ಈಗ ಚಿಕನ್ ನೋಡಿ, ನಾನೇನು ಹೇಳಿದೆ, ನೀರೆಲ್ಲ ಇಮ್ರಿದೆ. ಈ ಥರ ನೀರು ಇಮ್ರಿದಾಗ ಏನಾಗುತ್ತೆ, ಮಾಂಸಕ್ಕೆ ಉಪ್ಪು ಖಾರ ಆಮೇಲೆ ಚಿಕನ್ನಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಬರ್ನ್ ಆಗುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. 1 ಕೆಜಿಗೆ ಒಂದು ನಾವು ಮಾಡ್ಕೊಂಡಿರೋವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮಾಡಿರೋ ಪೌಡ್ರು 3 ಸ್ಪೂನ್ ಹಾಕಿದ್ದೀನಿ. 3 ಕೆಜಿಗೆ ಚಿಲ್ಲಿ ಪೌಡ್ರು 3 ಸ್ಪೂನ್ ಹಾಕಿದ್ದೀನಿ. ಒಳ್ಳೆ ಬ್ಯಾಡಿಗೆ ಮೆಣಸಿನ್ಕಾಯಿ, ಒಳ್ಳೆ ಕಲರ್ ಬರುತ್ತೆ, ನೀಟಾಗಿ ರುಚಿಯಾಗಿರುತ್ತೆ. ಇದಾದಮೇಲೆ ಈಗ 5 ಸ್ಪೂನ್ ಧನಿಯಾ ಪುಡಿ, ಯಾವುದು ನಾವೇ ಪೌಡ್ರು ಮಾಡಿಸ್ಕೊಂಡು ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿ 3 ಸ್ಪೂನ್, ಇದು ಒಟ್ಟು 5 ಸ್ಪೂನ್ ಧನಿಯಾ ಪುಡಿ ಹಾಕಬೇಕು ನಮ್ಮ ಹೋಟ್ಲಿನ ಸೇರಿ ಚಿಕನ್ ಪುಡಿ. ನೋಡಿ ಸರ್, ಈ ಚಿಕನಲ್ಲಿ ಬರೋ ಗೊಜ್ಜಿದೆಯಲ್ಲ, ಆ ಗೊಜ್ಜನ್ನ ಏನು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಬೇಲ್ಪುರಿ ಮಾಡ್ತಾರಲ್ಲ ಆ ಥರ ವೈಟ್ ರೈಸ್ ಹಾಕ್ಸ್ಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರು ಸರ್, ಅಷ್ಟು ರುಚಿಯಾಗಿರ್ತದೆ ಅಂತ ಕಸ್ಟಮರ್ಗಳು ಭಾಳ ಆಸೆಪಟ್ಟು. ಇದನ್ನು ನಾನು ಇವತ್ತವರೆಗೂ ನಮ್ಮ ಹೋಟ್ಲಲ್ಲಿ ಹೈಯೆಸ್ಟು ಸೇಲಿಂಗ್ ಇದೊಂದು ನಮ್ಮ ಹೋಟ್ಲಲ್ಲಿ ಪೆಪ್ಪರ್ ಚಿಕನ್. ಇದೆರಡನ್ನ ಎಂಜಾಯ್ ಮಾಡಿ ತಿಂತಾರೆ, ಆ ಪ್ರತಿಯೊಬ್ಬರಿಗೂ ಟೆಂಪ್ಟ್ ಆಗುತ್ತೆ, ಆ ರುಚಿ ಇರುತ್ತೆ, ಅದು ತಿನ್ನಬೇಕು ಅಂದರೆ ಆ ಖುಷಿ ಬೇಕು ಅಂತೇಳಿ ತಗೋತಾರೆ. ಆ ಥರ ನಾವು ಮಾಡ್ತಿದ್ದೀವಿ. ಇದು 93ರಿಂದ ಮಾಡ್ತಾ ಇರೋವಂಥ ಚಿಕನ್ ಫ್ರೈ, ಎಲ್ಲೂ ಚೇಂಜೇ ಆಗಿಲ್ಲ ಸರ್. ಇದು ನಮ್ಮ ತಾಯಿ, ಎಲ್ಲದಕ್ಕೂ ಗುರು ನಮ್ಮ ತಾಯಿ. ನಾನು ಯಾವ ಅಡುಗೆ ಮನೇಲಿ ಕೆಲಸ ಮಾಡಿಲ್ಲ, ಯಾವ ಹೋಟ್ಲಲ್ಲಿ ಕೆಲಸ ಮಾಡಿಲ್ಲ, ನಾನು ಪ್ರೊಫೆಷನಲ್ ಮೇಕಪ್ ಮ್ಯಾನ್. ನಾನಾಗಿ ನಾನೇ ಎಲ್ಲನೂ ನಮ್ಮ ತಾಯಿಯಿಂದ ಕಲಿತು ಇವತ್ತಿನವರೆಗೂ ಅದನ್ನೇ ಮಾಡ್ಕೊಂಬರ್ತಾ ಇದ್ದೀನಿ. ಇವಾಗ ನೋಡಿ, ಈಗ ಕಾಯಿ ಮಸಾಲೆನ ಹಾಕ್ತೀನಿ, ಜಾಸ್ತಿನೇ ನೋಡಿ. ಇದು ಬಂದು ಇಷ್ಟೇ ಕಾಯಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇಷ್ಟೇ ಚಕ್ಕೆ, ಇಷ್ಟೇ ಲವಂಗ, ಗಸಗಸೆ, ಬೇಬಿ ಕ್ಯಾಶ್ನೆಟ್ ನೋಡಿ. ಇಷ್ಟ ನಮ್ಮಲ್ಲಿ ಎಲ್ಲನೂ ಲಿಮಿಟೆಡ್, ಸ್ವಲ್ಪ ಸ್ವಲ್ಪ ಸ್ವಲ್ಪ.
ನೀ ಪಟ ಬಡ ಅಂತ ಮನೇಲಿ ಅಡುಗೆ ಮಾಡ್ಕೊಂಡು ತಿಂತಾ ಇರ್ಬೋದು. ಯಾವುದು ದೊಡ್ಡ ಅಯ್ಯೋ ಕಾಯಿ ತುರಿಬೇಕು, ಆ ಮಾಡಬೇಕು, ಇದು ಮಾಡಬೇಕು, ಇಲ್ಲ ಆಹಾ ಅಂತ ಮಾಡಿ ತಿನ್ನಿ ಆಮೇಲೆ ಹೇಳಿ ನಮಗೆ. ಇವಾಗ ನೆಕ್ಸ್ಟು ಕೊತ್ತಂಬರಿ ಹಾಕುವುದು, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು ನಮ್ಮದೊಂದು ಸ್ವಲ್ಪ ಸ್ಪೆಷಲ್ ಮಸಾಲೆ ಇದೆ ಸರ್ ನೋಡಿ, ಇದೇನಿಲ್ಲ ಹೆಚ್ಚಿಲ್ಲ, ಸುಮ್ಮನೆ ಒಂದು ನಾಲ್ಕು. ಆ ಖಾರ ಮೆಣಸಿನ್ಕಾಯ್ದು ಆ ಸ್ವಾದ ಹೋದಾಗ ಆ ಟೇಸ್ಟೇ ಬೇರೆ. ನೋಡಿ ನೋಡಿ ನೋಡಿ, ಏನೇನ ಮಸಾಲೆ ಇದೆಯಾ, ಏನೇನ ಇದೆಯಾ ನೋಡೋಕೆ, ಹೆಂಗಿದೆ ನೋಡಿ. ಇದೇ ನಮ್ಮ ಹೋಟೆಲಿನ ಚಿಕನ್ ಫ್ರೈ. ನೋಡಿ ಸರ್, ಈಗ ಚಿಕನ್ ಫ್ರೈ ಮಾಡಿದೆ ನೋಡಿ ಹೆಂಗಿದೆ, ಜ್ಯೂಸಿ ಜ್ಯೂಸಿ ಥರ ಇದೆ. ಏನು ಸ್ಮೂತ್, ಏನು ಟೇಸ್ಟ್, ಆಹಾ ಹಾ ಆಹಾ ನೋಡಿ. ಒಳ್ಳೆ ಉಪ್ಪು, ಒಳ್ಳೆ ಖಾರ, ನೀಟಾಗಿ ಸ್ವಚ್ಛತೆಯಿಂದ ಇದೆ. ಬರೀ 15-20 ನಿಮಿಷದಲ್ಲಿ ನಿಮಗೆ ಚಿಕನ್ ಫ್ರೈ ರೆಡಿ. ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.